ನಾನು ಅಂಗ್ರೇಕ್ನಳ್ಳಿಗೆ ಕಾರ್ ಬಾಡಿಗೆ ಅಂತ ಹೋದೆ. ಅಲ್ಲಿ ಪರಿಚಯ ಆಗಿದ್ದು ಪ್ರಿಯಾಂಕಾ. ಒಂದು ವಾರ ಫೋನಲ್ಲಿ ಮಾತಾಡಿದ್ವಿ. ಫೋನಲ್ಲಿ ಮಾತಾಡ್ಬಿಟ್ಟು ನೀನಂದ್ರೆ ನನ್ಗೆ ಇಷ್ಟ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಬೇಡ ಇವೆಲ್ಲ ಸರಿ ಇರಲ್ಲ ಅಂತ ಹೇಳಿದೆ. ಆದ್ರೂ ನಾನು ಬರ್ತೀನಿ, ನಾನು ಇಲ್ಲಾಂದರೆ ಸತ್ತೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಅಂತ ಕರ್ಕೊಬಂದು ನಾನು ಒಂದು 8 ತಿಂಗಳಿಂದ ನನ್ನ ಜೊತೆ ಇದ್ದೆ. 8 ತಿಂಗಳು ಜೊತೆಯಲ್ಲಿದ್ದು ಬೆಳಗಾವಿಗೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ಬೆಳಗಾವಿಗೆ ಹೋದರು. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ, ಬಂದು ಕರ್ಕೊಂಡೋಗು ಅಂತಂದರು. ಅಲ್ಲಿಗೋದೆ, ಅಲ್ಲಿಗೋಗಿ ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು. ಅಲ್ಲಿ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ರು. ಮತ್ತು ಸರಿ ಆಯಿತು, ನೀನು ಇಲ್ಲೇ ಇದ್ದು ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ನಾನು ಬಂದಾದಮೇಲೆ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವಳಗೆ ಬಂದಳು. ಬಂದು ನಾನು ಈ ಥರ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಬಾ ಅಂತ ಕರೆದ್ರು. ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು, ನಾ ಸುಧಾಕರನ್ ಅವರು ನಮ್ಮ ಗಂಡ, ನಾನು ಇವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಬಂದು 1.5 ತಿಂಗಳು ನನ್ನ ಜೊತೆನೇ ಇದ್ದರು. 1.5 ತಿಂಗಳು ನನ್ನ ಜೊತೆನೇ ಇದ್ದು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಹುಡ್ಕೋಕ್ಕೆ, ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಹೋಗಿದ್ದಾದಮೇಲೆ ಒಂದು 3 ದಿನ ಫೋನ್ ರೀಚ್ ಆಯಿತು. ಆದ ನಂತರ ಫೋನ್ ರೀಚ್ ಆದಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂತು. ಮತ್ತೆ ಎಲ್ಲೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೇಸ್ ಔಟ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಅದು 3ನೇ ದಿವಸನೂ ಮತ್ತೆ ನ್ಯೂಸಿಗೆ ಬಂತು, ಈ ಥರ ಮದುವೆ ಆಗಿದ್ದೀವಿ ಖಾನಾಪುರದಲ್ಲಿ ಅಂತ. ಆಮೇಲೆ ನನಗೆ ಈ ಥರ ವಿಷಯ ಗೊತ್ತಾದಮೇಲೆ ಇಲ್ಲಿಗೆ ಇದ್ರ ಹತ್ರ ಬಂದೆ. ಮದುವೆ ಆದಮೇಲೆ ನೀವೇನು ಫೋನ್ ಮಾಡಿ ಮಾತಾಡಿದ್ರ ಮತ್ತೆ? ಇಲ್ಲ ಸರ್, ಫೋನ್ ಮಾಡಲಿಲ್ಲ. ಓಕೆ, ಈಗ ನೀವು ಸ್ವಂತ ಮಾವ ಅಂತ ಹೇಳಿದರೆ? ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಸ್ವಂತ ಮಾವನೂ ಅಲ್ಲ ಸರ್, ಅವ್ರು ನನಗೆ ಯಾವ ರಿಲೇಷನ್ನು ಅಲ್ಲ ಸರ್. ಅವರು 9 ತಿಂಗಳು ಹೆಂಗಿದ್ರಿ ಮದುವೆ ಆಗಿತ್ತು? ನಿಮಗೂ ಮದುವೆ ಆಗಿತ್ತಲ್ವಾ? ಹೌದು ಸರ್. ಅವ್ರಿಗೆಗೂ ಮದುವೆ ಆಗಿತ್ತು. ಅವ್ರಿಗೆ ಕಡೆಯವ್ರು ಯಾರು ಬಂದಿದ್ರ ಮಾತಾಡಿದ್ರ ಏನು ಸರ್? ಅವರು ನನ್ನ ಜೊತೆ ಬಂದಮೇಲೆ ಒಂದು 15 ದಿವಸ ಆದಮೇಲೆ ಅವರು ಬಂದಿದ್ರು, ಬಂದು ಕರ್ಕೊಂಡು ಹೊರಟೋದ್ರು. ಮತ್ತೆ ಅವರು ನಾನೇ ಕಳಿಸ್ಕೊಟ್ಟೆ, ಕರ್ಕೊಂಡು ಹೋದ್ರು. ಮತ್ತೆ ಒಂದು ವಾರ ಇಟ್ಕೊಂಡು ಮತ್ತೆ ರಿಟರ್ನ್ ಬಂದ್ಬಿಟ್ರು ಅವರು. ಇಲ್ಲ ನಾನು ಅಲ್ಲಿರಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಬಂದುಬಿಟ್ರು. ಬಂದಿದ್ದಾದಮೇಲೆ ಇದ್ದರು ನಮ್ಮ ಜೊತೆನೆ. ಮತ್ತೆ ಈ ಥರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಸಮಸ್ಯೆ ಆಗಿ ಈ ಥರ ಎಲ್ಲ ಆಯಿತು ಸರ್. ನಂದು ಫೋನುಗಳು ಮತ್ತು ನನ್ನ ತಾಳಿ ಕಟ್ಟಿರೋ ತಾಳಿ ಕಾಲುಂಗ ಒಡವೆಗಳು 2 ಫೋನುಗಳು ಎಲ್ಲ ತಗೊಂಡು ಕೊಟ್ಟೋಗಿದ್ದೆ. ಯಾವ ಥರ ಬೇಜಾರಾಯಿತು ನಿಮಗೆ ಮದುವೆ ಆಗಿದ್ರೆ ಲವ್ ಮಾಡಿ ಇಷ್ಟಪಟ್ಟು? ತುಂಬ ಬೇಜಾರಾಗುತ್ತೆ ಸರ್. ಮತ್ತೆ ಈಗ ಅಲ್ಲಿ ಹೋಗಿ ಹೇಳ್ಕೊಂಡು ನಮ್ಮ ಮಾವ ನೀವು ಮತ್ತೆ ನಮ್ಮ ಮಾವ ಅಲ್ಲ ಸರ್, ಮಾವ ಅಲ್ಲ ಸರ್, ಯಾವುದೇ ಥರ ಸಂಬಂಧ ಇಲ್ಲ ಸರ್ ಅವ್ರಿಗೆ ನಮ್ಗೂ. 12 ಕೋಟಿ ರೂಪಾಯಿ ಇದೆ ನಮಗೆ, ನಮ್ಮ ಮಾವ ನಮ್ಮನ್ನ ಬಂದಿದ್ದಾನೆ ಕೂಡಾಕಿದ್ದಾನೆ ಅಂತೆಲ್ಲ ಹೇಳಿದಲ್ಲ. ಏನೂ ಇಲ್ಲ ಸರ್, ಆ ಥರದ್ದು ಏನೂ ಇಲ್ಲ ಸರ್. ಸುಖವಾಗಿ ನೋಡ್ಕೊತಾ ಇದ್ದೆ, ಬೇರೆ ಕಡೆ ಕೆಲಸಕ್ಕೂ ಕಳಿಸ್ತಿರ್ಲಿಲ್ಲ ನಾನು, ಇಲ್ಲೂ ಖುಷಿಯಾಗಿ ನೋಡ್ಕೊತಾ ಇದ್ದೆ. ಏನು ಕೇಸ್ ಆಗಿತ್ತು ಅಲ್ಲಿ ಖಾನಾಪುರ ಗೇಟ್ ಸ್ಟೇಷನಲ್ಲಿ ಏನು ಕೇಸ್ ಆಗಿತ್ತು? ಮತ್ತು ಇದು ಕೊಡಗನಲ್ಲಿ ಏನು ಕೇಸ್ ಆಗಿತ್ತು? ಖಾನಾಪುರದಲ್ಲಿ ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಸೋದ್ರ ಮಾವ ಬಂದು ನನ್ನನ್ನು ಕರ್ಕೊಂಡೋಗೋದಕ್ಕೆ ಬಂದಿದ್ದಾನೆ. ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳಗಾಮ ಇದರಲ್ಲಿ ಖಾನಾಪುರದಲ್ಲಿ ಆಗಿದ್ದು. ಮತ್ತೆ ಇಲ್ಲಿ ಕೊಡಗಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಖಾನಾಪುರದವ್ರು ನನ್ನನ್ನು ಲಾಕ್ ಮಾಡಿದ್ರು, ನನ್ನ ಬ್ಲ್ಯಾಕ್ಮೇಲ್ ಮಾಡಿದ್ರು, ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ಮೇಲ್ ಮಾಡಿದ್ರು. ಅದರಿಂದ ನಾನು ತಪ್ಪಿಸ್ಕೊ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡಗಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದ್ಮೇಲೆ ಯಾವ ಥರ ಇತ್ತು ಮನೇಲಿ ಅವ್ರಿಗೆ? ಯಾವ ಥರ ಇತ್ತು? ಏನಿಲ್ಲ ಸರ್, ಆರಾಮಾಗೇ ಇದ್ದರು. ಬಟ್ ಈ ಥರ ಹೋಗಿ ನಿಮ್ಮ ಬಗ್ಗೆ ಎಲ್ಲ ಆರೋಪ ಮಾಡ್ತಾ ಇದ್ಲಲ್ಲ, ಹೊಡಿತಾರೆ ಕೂಡಾಕಿದ್ರು ದುಡ್ಡುಗೋಸ್ಕರ ದುಡ್ಡು ಇಟ್ಕೊಂಡವ್ರೆ ಅಂತ? ಏನು ಇಲ್ಲ ಸರ್, ಅವ್ರದ್ದು ಬರಿಗೈಲೇ ಬಂದಿದ್ದು. ಬಟ್ ಆದರೆ ಶಿವಮೊಗ್ಗದಲ್ಲಿ ನಮ್ಮ ಆಸ್ತಿ ಇದೆ, ಬೆಂಗಳೂರಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರು, ಆದರೂ ನಾನು ನೋಡಿಲ್ಲ. ಒಂದು ಏನೋ ಡಾಕ್ಯುಮೆಂಟ್ಸ್ ಇತ್ತ ಇಷ್ಟು? ಏನು ಇಲ್ಲ ಸರ್, ಆಧಾರ್ ಕಾರ್ಡ್ ಒಂದು ಬಿಟ್ಟರೆ ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಈ ಅಂಗ್ರೇಕ್ನಲ್ಲಿ ಆಗಿದ್ಲಿಲ್ಲ ಮೊದಲೇ ಮದುವೆ, ಅದೇನೋ ಲವ್ ಮ್ಯಾರೇಜ್ ಇಲ್ಲ? ಅರೇಂಜ್ ಮ್ಯಾರೇಜ್ ಸರ್. ಅದು ಅರೇಂಜ್ ಮ್ಯಾರೇಜ್. ಬಟ್ ಅವರು ಪಕ್ಕ ಒಕ್ಕಲಿಗರೇನ ಇಲ್ಲ ಬೇರೆ ಏನು ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಅಲ್ಲಿ ಅಂಗ್ರೇಕ್ನಳ್ಳಿಯಲ್ಲಿ ಇರೋದು ಒಕ್ಕಲಿಗರೇ, ನಾವು ಒಕ್ಕಲಿಗರೇ ಅಂತ ನಾನು ಸುಮ್ಮನೆ ಆಗೋದೆ. ಮತ್ತೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಲಿಲ್ಲ. ಈಗ ನಿಮ್ಗೆ ಯಾವ ಥರ ಬರ್ತಿದೆ ಫೋನ್ ಕಾಲ್ಸ್, ಯಾವ ಥರ ಬರ್ತದೆ ಬೆದರಿಕೆ ಕಾಲ್ಸ್? ಬೆದರಿಕೆ ಅಂತಂದರೆ ಅದೇ ಈ ಥರ 12 ಕೋಟಿ ಆಸ್ತಿ ಇದೆಯಂತಲ್ಲ, ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆಯಂತಲ್ಲ ಅಂತ ಫೋನ್ಸ್ ಬರ್ತಾ ಇದೆ. ಇದೆಯಾ ನಿಮ್ಮ ಹತ್ರ? ನಮ್ಮ ಹತ್ರ ಏನೂ ಇಲ್ಲ ಸರ್, ಅವ್ರದ್ದು ಆಧಾರ್ ಕಾರ್ಡ್ ಒಂದು ಬಿಟ್ಟರೆ ಬೇರೆ ಏನು. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.